ಸರ್ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ಪ್ರಚಾರ ಹೆಂಗೆ ನಡೀತಿದೆ ಸರ್ ಚೆನ್ನಾಗಿ ನಡೀತಾ ಇದೆ ಎಲ್ಲ ಜನಗಳ ಪ್ರತಿಕ್ರಿಯೆಗಳು ಚೆನ್ನಾಗಿ ಕೊಡ್ತಾ ಇದ್ದಾರೆ ನಾವು ಎಲ್ಲ ಕಡೆನೂ ಒಂದು ರೌಂಡು ಸರ್ವೆ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಜನಕ್ಕೆ ಇವತ್ತು ಸ್ವಾಭಿಮಾನದ ಪ್ರಶ್ನೆ ಬಂದಿದೆ ಚನ್ನಪಟ್ಟಣದಲ್ಲಿ ಸ್ವಾಭಿಮಾನ ಅಂತಂದ್ರೆ ಏನು ಅಂದರೆ ಕಾರ್ಯಕರ್ತೃ ಪಕ್ಷ ಕಾರ್ಯಕರ್ತೃ ಪಕ್ಷದಲ್ಲಿ ಕೊನೆಗಳಿಗೆಂಟ ಅಂತ ಇದ್ದು ಈಗ ಕೊನೆ ಗಳಿಗೆನಲ್ಲಿ ಮೋಸ ಮಾಡಿ ಹೋದರು ಆದರೆ ಆ ಮೋಸ ಮಾಡೋದು ಹುನ್ನಾರ ಬೇರೆ ಇತ್ತು ಇದಾದರೆ ನಾಲ್ಕು ತಿಂಗಳಿಂದನೇ ಇದೆಲ್ಲ ಪೂರ್ವ ಸಿದ್ಧತೆ ಆಗಿತ್ತು ಅನ್ನುವಂಥದ್ದು ಎಲ್ಲ ಸಾಮಾನ್ಯ ಈಗ ಗೊತ್ತಾಗಿದೆ ಹಾಗಾಗಿ ಜನಗಳ ನಿಂತು ಇವತ್ತು ಚುನಾವಣೆ ಮಾಡ್ತಾ ಇರೋದನ್ನು ತಾವುಗಳೆಲ್ಲ ಗಮನಿಸ್ತಾ ಇದ್ದೀರಿ ನಿಖಿಲ್ ಕುಮಾರಸ್ವಾಮಿ ಆ್ಯಂಡ್ ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ ಐ ಆರ್ ದಾಖಲೆ ಆಗಿದೆ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಯಾರು ಅವರು ಫಸ್ಟ್ ಅದನ್ನು ನಾವು ಹಿನ್ನೆಲೆ ನೋಡಬೇಕಾಗುತ್ತೆ ಒಬ್ಬ ಭ್ರಷ್ಟಾಧಿಕಾರಿ ಅಂತೇಳಿ ಈಗಾಗಲೇ ನ್ಯಾಯಾಲಯ ತೀರ್ಮಾನ ಮಾಡಿದೆ ಅವ್ರ ಮೇಲೆ ಆಗಲೇ ಈಗ ಅಷ್ಟು ಸಾಕಷ್ಟು ಎಫ್ ಐ ಆರ್ ಇದ್ದು ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗಿದೆ ಅಂಥ ಒಬ್ಬ ಭ್ರಷ್ಟಾಧಿಕಾರಿ ಒಂದು ಕಂಪ್ಲೇಂಟ್ ಕೊಟ್ಟಿರುವಂಥ ವಿಚಾರ ಇದು ಎಫ್ ಐ ಆರ್ ಈಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಯಾವುದೇ ಒಂದು ಸಾಮಾನ್ಯ ಮನುಷ್ಯ ಕೂಡ ಬಂದು ಒಂದು ಫಿರ್ಯಾದನ್ನು ಕೊಟ್ಟರೆ ಫಸ್ಟು ಪ್ರಥಮ ವರ್ತಮಾನ ಅಷ್ಟೇ ಅದು ಅದು ಬೇರೆ ಇನ್ನೇನೂ ಅಲ್ಲ ಅದು ಆಪಾದನೆ ಅಲ್ಲ ಅದು ಆ ಪ್ರಥಮ ವರ್ತಮಾನ ವರದಿನ ತಗೊಂಡು ತನಿಖೆನೇ ಮಾಡಿ ಅಂತ ಹೇಳುತ್ತೆ ಹಾಗಾಗಿ ಈಗಿನ ಕಾಲದಲ್ಲಿ ಏನಾಗಿದೆ ಇವಾಗ ಅಂದರೆ ಫ್ಯೂಚರು ನಮ್ಮ ಪೊಲೀಸ್ನವ್ರಿಗೆ ಯಾರೇ ಬಂದು ದೂರು ಕೊಟ್ಟರು ಅದನ್ನು ಫಸ್ಟು ದಾಖಲು ಮಾಡಿಕೊಳ್ಳೇಬೇಕು ತದನಂತರದಲ್ಲಿ ಅದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅನ್ನೋದನ್ನು ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಬರೀ ಫಿರ್ಯಾದ ಕೊಟ್ಟಿರೋದ್ರಿಂದ ಯಾವುದೇ ಥರದ್ದು ಎದುರುವಂಥ ಅವಶ್ಯಕತೆ ಏನು ಇಲ್ಲ ಕುಮಾರಸ್ವಾಮಿ ಅವರಾಗಲಿ ನಿಖಿಲ್ ಆಗಲಿ ಅಂತ ಹೇಳ್ತೀನಿ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮುಳುವಾಗ್ಬೋದಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ನ ಗ್ಯಾರಂಟಿ ಏನು ಬಿಟ್ಟರು ಆ ಒಂದು ನಾಲ್ಕೈದು ತಿಂಗಳಲ್ಲೇ ಅದೆಲ್ಲ ಫೇಲ್ಯೂರ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈಗ ಅವರಿಗೆ ತೊಡಕಾಗಿರೋದು ಚುನಾವಣೆಗೆ ಏನು ಅಂತಂದ್ರೆ ಗ್ಯಾರಂಟಿ ಬಿಟ್ಟಿದ್ದು ಯಾವುದು ಫಲಶ್ರುತಿ ಸಿಕ್ಕಿಲ್ಲ ಅಂತೇಳಿ ಎಲ್ಲಾ ಕಡೆಗೆ ಅವ್ರಿಗೆ ಚೀಮಾರಿ ಆಗ್ತಾ ಇರೋದೇ ಅವ್ರಿಗೆ ಈಗ ವಕ್ತು ಮ ಒಂದು ಆಸ್ತಿ ದಂಗಲ್ ಏನಿದೆ ಅದೇನಾದರೂ ಮೈನಸ್ ಆಗುತ್ತಾ ಕಾಂಗ್ರೆಸ್ ವರ್ಕ್ ಆಸ್ತಿ ಅನ್ನುವಂಥದ್ದು ಈಗ ಏನಾಗಿದೆ ಪರಿಸ್ಥಿತಿ ಸಾಮಾನ್ಯ ಒಬ್ಬ ರೈತ ಕುಟುಂಬದಿಂದ ಬಂದವರು ಹಿಂದೆ ನಮ್ಮ ತಾತ ಮುತ್ತಾತಿರು ಮಾಡ್ತಿದ್ದಂತ ಕಾಲ ಜಮೀನನ್ನ ನಮ್ಮ ಆರ್ ಟಿ ಸಿಗಳು ಕೂಡ ಯಾರೂ ಚೇಂಜ್ ಮಾಡ್ಕೊತಾ ಇರಲಿಲ್ಲ ನಾವು ಬರೀ ಉಳುಮೆ ಮಾಡಿಕೊಂಡು ನಾವು ಆದಮೇಲೆ ನಮ್ಮ ಮಕ್ಕಳು ಮಕ್ಕಳಾದ್ಮೇಲೆ ಮೊಮ್ಮಕ್ಕಳು ಉಳ್ಮೆ ಮಾಡ್ಕೊಂಡು ಹೋಗ್ತಾ ಇದ್ದೋ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಮೊದಲು ನಿಮ್ಮ ಆರ್ ಟಿ ಸಿನ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಯಾರು ಆರ್ ಟಿ ಸಿಲೇ ಒಕ್ಕಿಸು ಬರ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಮೊನ್ನೆ ನಾನು ನಾವು ಮೀಡಿಯಾದಲ್ಲಿ ತಮ್ಮ ಮೀಡಿಯಾದಲ್ಲಿ ನೋಡಿದೆ ಎಲಿಯೂರು ಗ್ರಾಮ ಎಲೆಯೂರು ಗ್ರಾಮ ಗರ್ಕಳ್ಳಿ ಗ್ರಾಮ ಅಲ್ಲಿರುವಂಥ ಆರ್ ಟಿ ಸಿಗಳಲ್ಲೂ ಕೂಡ ಒಕ್ ಹೋಗಿದೆ ಅಂದರೆ ಅರ್ಥ ನಾವು ಎಲ್ಲಿ ಎಲ್ಲಿ ನಮ್ಮ ಸಮಾಜ ಎಲ್ಲೂ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ನೋಡುವಂಥ ಸಂದರ್ಭ ಬಂದಿದೆ ಈಗ ಡಿ ಕೆ ಬ್ರದರ್ಸ್ ಚನ್ನಪಟ್ಟಣದಲ್ಲಿ ಇದ್ದಾರೆ ಅವರು ಹಳೆಯ ಸೋಲನ್ನು ಇಲ್ಲಿ ಗೆಲುವಾಗಿ ಕನ್ವರ್ಟ್ ಮಾಡುವಂತಹ ಎಲ್ಲ ಚಾನ್ಸಸ್ಗಳು ಕೇಳಿ ಬರ್ತಾ ಇದೆ ಕಂಡು ಬರ್ತಾ ಇದೆ ಇದಕ್ಕೆ ಏನು ಹೇಳ್ತೀವಿ ಖಂಡಿತವಾಗಿಯೂ ನನ್ನ ಪ್ರಕಾರವಾಗಿ ನಾನು ಸರ್ವೆ ಮಾಡಿರೋ ಪ್ರಕಾರವಾಗಿ ಡಿ ಕೆ ಬ್ರದರ್ಸ್ಗೆ ಆ ರೀತಿ ಏನು ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ಮಹಾದಾಶನೂ ಇಲ್ಲ ಅವ್ರಿಗೆ ಅವಶ್ಯಕತೆಯೂ ಇಲ್ಲ ಅವರ ಏನಿದ್ರು ಕೂಡ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂಥ ಭವಿಷ್ಯ ಇದೆ ನಾವು ನಮ್ಮ ರಾಮನಗರ ಜಿಲ್ಲೆ ಜನ ಆಗಿ ನಾವು ಕೂಡ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಗೆ ಸಿಕ್ಕಲಿ ಮತ್ತೊಮ್ಮೆ ಏನೋ ಒಂದು ಆಶವನ್ನು ವ್ಯಕ್ತಪಡಿಸ್ತೀವಿ ನಾವು ಹೊರತು ಚುನಾವಣೆಯಿಂದ ಅವ್ರಿಗೇನು ಆಗಬೇಕಾಗಿಲ್ಲ ಅವ್ರಿಗೇನು ಅಂದರೆ ಕಾಂಗ್ರೆಸ್ಸಿಂದ ಯಾರೂ ಅಭ್ಯರ್ಥಿ ಇರಲಿಲ್ಲ ಒಂದು ಕುರಿ ಬೇಕಾಗಿತ್ತು ಇವರು ಹದಿನೈದು ವರ್ಷ ಬಿ ಜೆ ಪಿನಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗಿದ್ದರು ನಮಗೂ ಒಳ್ಳೆ ಸ್ನೇಹಿತರು ಇದ್ದಾರೆ ಆ ಒಂದು ಒಳ್ಳೆಯ ಉತ್ತಮವಾದ ಸ್ಥಾನಕ್ಕೆ ಹೋದಂಥವ್ರು ಇವತ್ತು ದುಡುಕ ನಿರ್ಧಾರ ತೊಗೊಂಬಾರ್ದಾಗಿತ್ತು ಡಿ ಕೆ ಬ್ರದೇಶ್ ಏನು ಅವರು ಒಂದು ತಂತ್ರ ಕುತಂತ್ರನ ಮಾಡಿದ್ರು ಅದಕ್ಕೆ ಪಾಪ ಅವರು ಬಲಿಯಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್